ನೀವೇನಾದ್ರು ಕನ್ಯಾಕುಮಾರಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ನಮಸ್ಕಾರ ಕರ್ನಾಟಕ, ಭಾರತದ ದಕ್ಷಿಣ ತುದಿಯಾದಂತಹ ಕನ್ಯಾಕುಮಾರಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತವಾಗುವಂತಹ ಸಮುದ್ರ ತೀರದಲ್ಲಿ ನೋಡುವ ಕ್ಷಣಗಳಂತೂ ಅದ್ಭುತವಾಗಿರುವಂತಹ ರೋಮಾಂಚನ ದೃಶ್ಯ ನೋಡಲು ಹೋಗುವ ಸಮಯ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ಬಜೆಟ್ ಟೂರ್ ಆ್ಯಂಡ್ ಟ್ರಾವೆಲ್ ಪ್ಲಾನ್ ಮಾಡ್ತಿರೋದ್ರಿಂದ ನಾವು ಟ್ರೈನನ್ನೇ ಚೂಸ್ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಮೈಸೂರಿಂದ ಕನ್ಯಾಕುಮಾರಿಗೆ ಯಾವುದೇ ರೀತಿ ಟ್ರೈನ್ ಇರುವುದಿಲ್ಲ. ಅದಕ್ಕೆ ನಾವು ಮೈಸೂರಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಹೋಗಿ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಟ್ರೈನಲ್ಲಿ ಹೋಗ್ತೀವಿ. ಅಲ್ಲಿಗೆ ಹೋಗುವಂಥ ಟ್ರೈನ್ ಟೈಮಿಂಗ್ ನೋಡೋದಾದ್ರೆ ಈ ರೀತಿ ಇದೆ. ಮೈಸೂರಿಂದ ಬೆಂಗಳೂರಿಗೆ ಹೋಗುವಂಥ ಟ್ರೈನ್ ಮೈಲಾದುತ್ತೂರಾಯಿ ಎಕ್ಸ್ಪ್ರೆಸ್, ಅದು 4:45ಕ್ಕೆ ಲೀವ್ ಅಪ್ ಆಗಿ 6:45ಕ್ಕೆ ಹೋಗಿ ರೀಚ್ ಆಗಿರುತ್ತೆ. ಒಂದು ಸ್ವಲ್ಪ ಟೈಮ್ ವೇರಿಯೇಷನ್ ಆಗಿರ್ಬೋದು. ನಮಗೆ ಕನ್ಯಾಕುಮಾರಿಗೆ ಟ್ರೈನ್ ಇರೋದು 8:10ಕ್ಕೆ, ಒಂದು ಸ್ವಲ್ಪ 1 ಅವರ್ ಮುಂಚೆ ಹೋದರೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ, ಸೀಟಸ್ಗಳು ಸಿಗ್ಬೋದು, ಚಾನ್ಸಸ್ ಇರುತ್ತೆ. ಬೆಂಗಳೂರಿಂದ ಕನ್ಯಾಕುಮಾರಿಗೆ ಹೋಗುವಂಥ ಟ್ರೈನ್ ಕನ್ಯಾಕುಮಾರಿ ಎಕ್ಸ್ಪ್ರೆಸ್, ಅದು 8:10ಕ್ಕೆ ಲೀವ್ ಅಪ್ ಆಗಿ ಮಧ್ಯಾಹ್ನ 3:05ಕ್ಕೆ ಹೋಗಿ ರೀಚ್ ಆಗಿರುತ್ತೆ ಕನ್ಯಾಕುಮಾರಿಗೆ. ಇನ್ನು ಸನ್ಸೆಟ್ಗೆ ಟೈಮ್ ಜಾಸ್ತಿನೇ ಇರುತ್ತೆ. ಅಲ್ಲಿಗೆ ಬೀಚ್ ಪಕ್ಕದಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು 1 ನೈಟು ಕನ್ಯಾಕುಮಾರಿಯಲ್ಲೇ ಸ್ಟೇ ಆಗಬೇಕಾಗಿರುತ್ತೆ. ಅಲ್ಲಿಗೆ ರೂಮು ಆಫ್ಲೈನಲ್ಲೂ ಸಿಗುತ್ತೆ, ಇಲ್ಲ ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಕೋಬೋದು. ನೀವು ನಾನ್ ಎ ಸಿ ರೂಮ್ ಆದರೆ 500 ಅಂಡರಲ್ಲೇ ನಿಮಗೆ ರೂಮ್ ಸಿಗುತ್ತೆ. ನಿಮಗೆ ಎ ಸಿ ಆದರೆ 1000 ಸಮಥಿಂಗ್ ಎಲ್ಲ ಆಗ್ಬೋದು. ಮಾರ್ನಿಂಗು 5:30ಗೆಲ್ಲ ಸನ್ರೈಸು ಸ್ಟಾರ್ಟ್ ಆಗಿರುತ್ತೆ. ಬೀಚ್ ಹತ್ರ ಹೋಗಿ ನೋಡ್ತಾ ಇರ್ಬೋದು. ಹಂಗೆ ನೀವು ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ಟ್ರಾವೆಲ್ ಇಲ್ಲಿಗೆ ಎಂಡ್ ಆಗೋದಿಲ್ಲ, ಮುಂದೆ ಕಂಟಿನ್ಯೂ ಆಗುತ್ತೆ. ಮುಂದೆ ಯಾವುದಕ್ಕೆ ಹೋಗಬೇಕು ಅಂದರೆ ಜಟಾಯು ಅರಿತು ಸೆಂಟರ್, ರಾವಣನೊಂದಿಗೆ ಯುದ್ಧ ಮಾಡಿ ಮರಣ ಹೊಂದಿದಂಥ ಸ್ಥಳ ಜಟಾಯು ಅರಿತು ಸೆಂಟರ್ಗೆ ಯಾವ ರೀತಿ ಹೋಗಬೇಕು ಅಂತ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಿಗೋಣ ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ. ಜಟಾಯು ಅರಿತು ಸೆಂಟರ್.